ಹಾಯ್ ಸೋನು ಸರ್, ನಮಸ್ತೆ. ನಾನು ಮಧುಶ್ರೀ. ನಿಮ್ಮ ಈ ಮೋಟಿವೇಶ್ನಲ್ ವಿಡಿಯೋ ತುಂಬ ಚೆನ್ನಾಗಿ ಬರ್ತಾ ಇದೆ. ತುಂಬ ನೋವಲ್ಲಿರೋಂಥವ್ರಿಗೆ, ತುಂಬ ಕಷ್ಟದಲ್ಲಿರೋಂಥವ್ರಿಗೆ ನಿಮ್ಮ ಈ ಮೋಟಿವೇಶ್ನಲ್ ವಿಡಿಯೋಸ್ ತುಂಬ ಹೆಲ್ಪ್ ಆಗ್ತಾ ಇದೆ. ನನಗೂ ಸಹ ತುಂಬ ಹೆಲ್ಪ್ ಆಗಿದೆ. ಸೊ ನನ್ನ ಒಂದು ರಿಕ್ವೆಸ್ಟ್ ಅಥವಾ ಸಜೆಷನ್ ಏನಂದರೆ, ನಾವು ಯಾರ ಕಡೆಯಿಂದ ತೊಂದರೆಗಿದ್ದೀವಿ, ಸೊ ಅಂಥವ್ರಿಗೆ ನೀವೇನಾದರೂ ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ ಕೇಳ್ಕೊತೀನಿ. ನಾನು ತುಂಬ ನೋವಲ್ಲಿದ್ದಾಗ ನಿಮ್ಮ ಈ ಒಂದು ಸ್ವಲ್ಪ ವೀಡಿಯೋಸ್ನ ಯಾವನ್ನಾದರೂ ಕೇಳಿದ್ರೆ ಎಷ್ಟೋ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಸ್ವಲ್ಪ ನೆಮ್ಮದಿ ಸಿಗುತ್ತೆ ನನಗೆ. ಎಲ್ಲರೂ ಇದ್ದಾರೆ, ಅಪ್ಪ ಅಮ್ಮ ಅಣ್ಣ ಫುಲ್ ಫ್ಯಾಮಿಲಿ ಎಲ್ಲರೂ ಇದ್ದಾರೆ, ಬಟ್ ಯಾರ ಹತ್ರನೂ ನನ್ನ ಕಷ್ಟ ಹೇಳ್ಕೊಳಕ್ಕಾಗ್ತಿಲ್ಲ. ತುಂಬ ಧನ್ಯವಾದಗಳು ಸರ್. ನಿಮ್ಮಿಂದ ನಾನು ಜೀವನದ ಎಷ್ಟೋ ಪಾಠಗಳನ್ನು ಕಲ್ತಿದ್ದೀನಿ ಸರ್. ನಮಸ್ತೆ ಸೋನು. ಬಲ್ಲವರು ಒಂದು ಮಾತು ಹೇಳ್ತಾರೆ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ. ಹಾಗೆ ನೀವು ಸೋನು, ನಿಮ್ಮ ವಾಯ್ಸ್ ಅದ್ಭುತ, ನಿಮ್ಮ ಮೋಟಿವೇಶನಲ್ ಸ್ಪೀಚ್ ಅತ್ಯದ್ಭುತ. ನಿಮ್ಮ ಸಂಚಿಕೆ 200 2000 200,000 2 crore ತನಕ ಸಾಗಲಿ. ಆ ಭಗವಂತ ನಿಮಗೆ ಆಯಸ್ಸು, ಆರೋಗ್ಯ, ಅಂತಸ್ತು ಕೊಟ್ಟು ಕಾಪಾಡಲಿ ಅಂತ ನಾವು ಭಗವಂತನಲ್ಲಿ ಬೇಡ್ತೀವಿ. ನಮಸ್ಕಾರ ಸರ್, ನಾನು ನಯನಾ ಅಂತ, ತಮ್ಮ ಅಭಿಮಾನಿ. ಮೊದಲಿಗೆ ನಿಮ್ಮ ಮನಸ್ಸಿನ ಮಾತು, ಅಲ್ಲ ನಮ್ಮ ಮನಸ್ಸಿನ ಮಾತು 200 ಸಂಚಿಕೆ ಮುಟ್ಟಿದೆ, ಶುಭವಾಗಲಿ ಸರ್ ತಮಗೆ. ಇನ್ನು ಹೆಚ್ಚಿನ ಸಂಚಿಕೆಗಳು ಮೂಡಿ ಬರಲಿ ಎಂದು ಹಾರೈಸುತ್ತೇನೆ. ಮನಸ್ಸಿನ ಮಾತು ಸಾಗರದಲ್ಲಿ ಸೋನುಶ್ರೀ ಸರ್ ನೊಂದ ಮನಸ್ಸುಗಳಿಗೆ ಸಾಂತ್ವನ ಹೇಳಿ ನಿಮ್ಮ ಪ್ರೀತಿ ತುಂಬಿದ ಆ ನಿಮ್ಮ ಅದ್ಭುತವಾದ ಮಾಯಾಧ್ವನಿಯ ಕಹಳೆ ಊದಲಿ ಈ ಮನಸ್ಸಿನ ಮಾತಿನ ಪಯಣ ಎಂದು ಮುಗಿಯದೇ ಇರಲಿ ಎಂದು ಹಾರೈಸುತ್ತೇನೆ ಸರ್. ಹಾಗೆ ನನಗೆ ನಿಮ್ಮ ಪರಿಚಯವಾಗಿದ್ದು ನೇರವಾಗಿ ನಿಮ್ಮ 100 ಸಂಚಿಕೆಯಲ್ಲಿ. ಆ ದಿನಗಳು ನನ್ನ ಬದುಕಿನಲ್ಲಿ ಮರೆಯಲಾಗದ ಸಿಹಿ ನೆನಪುಗಳು ಸರ್. ಅದರ ಜೊತೆಗೆ ನಿಮ್ಮನ್ನು ನೇರವಾಗಿ ನೋಡಿದಾಗ ಸ್ವರ್ಗವೇ ಸಿಕ್ಕಿದಷ್ಟು ಖುಷಿ. ನಿಮ್ಮ ಸ್ಫೂರ್ತಿದಾಯಕ ಮಾತುಗಳಿಂದ ನಾನು ತುಂಬ ಕಲಿತಿದ್ದೇನೆ ಮತ್ತು ತುಂಬ ಕಲಿಯುತ್ತಿದ್ದೇನೆ ಕೂಡ. ಈಗ 4 ಹೇಳುವಷ್ಟು ಕೂಡ ಬೆಳೆತಿದ್ದೇನೆ. ಸದಾ ನಗನಗುತ್ತ ಆರೋಗ್ಯದಿಂದ ನೆಮ್ಮದಿಯಿಂದ ಹೀಗೆ ನಿಮ್ಮ ಸೇವೆ ಮುಂದುವರಿಯಲಿ ಸರ್. ಮನಸ್ಸುಗಳನ್ನು ಓದುವ ಮತ್ತು ನೊಂದ ಮನಸ್ಸುಗಳಿಗೆ ಸಂಜೀವಿನಿಯಾಗಿ ಇರಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಸರ್. ಶುಭವಾಗಲಿ ಸರ್ ನಿಮಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಸೋನು ಸರ್, ಹೇಗಿದ್ದೀರಾ? ನಾನು ಉಷಾ ಮಾತಾಡ್ತಿರೋದು. ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸರ್. 1 ಟೈಮ್ ಕೊಟ್ಬಿಟ್ಟು ನಿಮ್ಮ ಬಗ್ಗೆ ಮಾತಾಡಿ ಅಂದರೆ ಏನು ಸರ್ ಮಾತಾಡೋದು? ನಾನು ನಿಮ್ಮ ಬಗ್ಗೆ 1 ಸಾಕಾಗಲ್ಲ ಸರ್. ಸರ್ ಏನು ಹೇಳೋದು, ನಾನು ನಿಮ್ಮ ಹತ್ರ ಕೌನ್ಸಿಲಿಂಗ್ ತೊಗೊಂಡ್ಮೇಲೆ ನಂಗೆ ಭಾಳ ಸಮಾಧಾನ ಸಿಕ್ಕಿದೆ ಸರ್. ಸರ್ ನಾನು ಬೆಳಗ್ಗೆ ಆಯಿತು, ಸಂಜೆ ಆಯಿತು ಅಂದರೆ ನಿಮ್ಮ ವಿಡಿಯೋ, ನಿಮ್ಮ ವಾಯ್ಸ್ ಕೇಳಿನೇ ದಿನ ಶುರುವಾಗೋದು, ದಿನ ಎಂಡಿಂಗ್ ಆಗೋದು ಸರ್. ಸರ್ ನನಗೆ ನೀವು ಒಂಥರ ಮದರ್ ಥರ ಸರ್. ಮದರ್ ಹತ್ರ ಇದ್ದರೆ ಎಷ್ಟು ಸಮಾಧಾನ ನೆಮ್ಮದಿ ಇರುತ್ತೋ, ಆ ಕಷ್ಟ ಹೇಳ್ಕೊಂಡ್ರೆ ಎಷ್ಟು ಚೆನ್ನಾಗಿ ಸ್ಪಂದಿಸ್ತಾರೋ ಅದೇ ಥರ ಸರ್ ನೀವು ನನಗೆ. ನೀವು 1 ನನ್ನ ಹತ್ರ ಮಾತಾಡಿರ್ಬೋದು ಸರ್, ನನಗೆ ಅದು ಎಷ್ಟು ಚೇಂಜಸ್ ತಂದಿದೆ ಅಂದರೆ ನಾನು ಹೇಳೋಕ್ಕಾಗಲ್ಲ ಸರ್. ಸರ್ ನನಗೆ ನನ್ನ ಪಾಲಿಗೆ ನೀವು ದೇವರು ಸರ್ ಯಾವತ್ತು ಸರ್. ನಮಸ್ತೆ ಸೋನು ಸರ್, ಹೇಗಿದ್ದೀರಿ ಸರ್? ನಿಮ್ಮ ಭರವಸೆಯ ಮಾತುಗಳು ನನಗೆ ಕೇಳಲು ತುಂಬ ಇಷ್ಟ. ಹಾಗೆಯೇ ಎಷ್ಟೋ ನೊಂದ ಮನಸ್ಸುಗಳಿಗೆ ಸಾಂತ್ವನ ನೀಡಿ ಅವರಿಗೆ ಬದುಕಲು ಚೈತನ್ಯ ಮೂಡಿಸಿ ಅವರನ್ನು ಮಾನಸಿಕ ಒತ್ತಡದಿಂದ ಹೊರಬರುವಂತೆ ಮಾಡುತ್ತೀರಿ ಸರ್. ಕೆಲವೊಬ್ಬ ಸೂಕ್ಷ್ಮ ಹೃದಯಗಳಿಗೆ ನಿಮ್ಮ ಮಾತುಗಳು ಟಾಣಿಕಿದ್ದಂತೆ ತುಂಬ ಧೈರ್ಯ ತುಂಬುತ್ತವೆ. ಯಾರ ಹತ್ತಿರ ಹೇಳಿಕೊಳ್ಳಲಾಗದ ನೋವುಗಳನ್ನು ನಿಮ್ಮ ಹತ್ತಿರ ಮನಸ್ಸು ಬಿಚ್ಚಿ ಮಾತನಾಡಿ ಅವರು ಸಮಸ್ಯೆಗಳಿಂದ ಹೊರಬರುವಂತೆ ಮಾಡುತ್ತೀರಿ ಸರ್.
ನಿಮ್ಮ ಪ್ರಯತ್ನ ಹೀಗೆ ಸದಾ ಮುಂದುವರಿಯಲಿ. ನಿಮಗೆ ಒಳ್ಳೆಯದಾಗಲಿ ಸರ್. ಸೋನು ಶ್ರೀನಿವಾಸ್ ಸರ್ ನಮಸ್ತೆ. ನಿಮ್ಮ ಮನಸ್ಸಿನ ಮಾತು ಸಂಚಿಕೆ ಕುರಿತು ನನ್ನದೊಂದು 4 ಸಾಲುಗಳು ಸರ್. ಮನಸ್ಸಿನ ಮಾತಿನ ರುವಾರಿ ಕರುನಾಡ ಯುವ ಮನಸ್ಸು ನಿಮಗೆ ಅಭಾರಿ. ಸೋತ ಒಡೆದ ಮನಸ್ಸುಗಳನ್ನು ಬದುಕಿನ ಭರವಸೆಯ ಭಾವನೆಗಳನ್ನು ತುಂಬುವ ಯುವ ಚೈತನ್ಯ ನೀವು. ಮನಸ್ಸಿನ ಮಾತು ಸಂಚಿಕೆಗಳು ಅದ್ಭುತ ಅಮೋಘ ಅನನ್ಯ ಸರ್. ಥ್ಯಾಂಕ್ ಯು ಸರ್. ನಿಮ್ಮ ಮನಸ್ಸಿನ ಮಾತಿನ ಮನಸ್ಸಿನ ಮಾತು ಕಾರ್ಯಕ್ರಮದ ಕುರಿತು 200ನೇ ಸಂಚಿಕೆ ಕುರಿತು ನೀವು ಒಂದು ನಿಮಿಷದ ವಿಡಿಯೋ ಹೇಳಿದ್ರಿ ಸರ್. ಈ 200 ಸಂಚಿಕೆಗಳು 2000 ಸಂಚಿಕೆಗಳಾಗಲಿ ಎಂದು ಶುಭಾರೈಸುತ್ತೇನೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಡಿ ರೇವು ವರ್ಷ ಉಜ್ಜಿನಿ ಸರ್ ನಮಸ್ತೆ. ಹಾಯ್ ಹಲೋ ನಮಸ್ತೆ, ನಾನು ಕವಿತಾ. ಫಸ್ಟ್ ಆಫ್ ಆಲ್ ನಾ ಸೋನು ಅನ್ನ ಕಂಗ್ರ್ಯಾಚುಲೇಷನ್ ಹೇಳಕ್ಕೆ ಇಷ್ಟಪಡ್ತೀನಿ. 200 ಎಪಿಸೋಡ್ ಕಂಪ್ಲೀಟ್ ಆಗಕ್ಕೆ ಬಂದು, ಸೊ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ ಅನ್ನ. ನಿಮ್ಮ ಈ ಕಾರ್ಯಕ್ರಮ ಯಾವಾಗಲೂ ಹಿಂಗೆ ಮುಂದುವರಿಲಿ ಅನ್ನೋದೇ ನಮ್ಮೆಲ್ಲರ ಆಸೆ. ಪ್ರತಿಯೊಬ್ಬರ ಜೀವನದಲ್ಲೂ ಒಂದೊಂದು ಕತೆ ಇರುತ್ತದೆ, ಹೇಳಲಾಗದ ವ್ಯಥೆ ಅದರಲ್ಲಿ ತುಂಬಿರುತ್ತದೆ. ಕೊನೆಗೂ ಕಣ್ಣಂಚಿನಿಂದ ಹೊರಬರುವ ಆ ಮಾತುಗಳಿಗೆ ಸ್ಫೂರ್ತಿ ತುಂಬುವ ಆ ನಿಮ್ಮ ವಾಕ್ಯಗಳು ವೇದ ವಾಕ್ಯಗಳಿದ್ದಂತೆ. ಸುಖದಲ್ಲಿ ಎಲ್ಲರೂ ಬರ್ತಾರೆ, ಅದೇ ದುಃಖದಲ್ಲಿದ್ದಾಗ ಯಾರೂ ಬರಲ್ಲ. ದುಃಖದಲ್ಲಿರುವವರಿಗೆ ಸಮಾಧಾನ ಪಡಿಸುವ ಆ ಗುಣ ನೀವು ಇರುವುದು ಕೇವಲ ಸೋನು ಅಣ್ಣಗೆ ಮಾತ್ರ ಅಂತ ಹೇಳಿದ್ರೆ ಏನು ತಪ್ಪಾಗಂಗಿಲ್ಲ. ನಾವು ಸುದೀಪ್ ಸರ್ ಫಿಲ್ಮ್ದಾಗ ಒಂದು ಮುಸ್ಸಂಜೆ ಮಾತು ಅಂತಕ್ಕಂಥ ಒಂದು ಪ್ರೋಗ್ರಾಮ್ ಅವಾಗ ಅಷ್ಟೇ ನೋಡಿದ್ವಿ. ಬಟ್ ಈಗ ಸೋನು ಅಣ್ಣ ನಡೆಸ್ತಕ್ಕಂಥ ಈ ಮನಸ್ಸಿನ ಮಾತು ವಿತ್ ಸೋನು ಅಣ್ಣ ಪ್ರೋಗ್ರಾಮ್ ಡೈಲಿ ಕೇಳ್ತೀವಿ, ಲೈವಲ್ಲಿ ನೋಡ್ತಿರ್ತೀವಿ. ಸೋನು ಅಣ್ಣ ನೀವು ಹೇಳುವ ಪ್ರತಿಯೊಂದು ಮಾತುಗಳು ನಮ್ಮ ಮನಸ್ಸಿಗೆ ಮುಟ್ಟುವಂಥ ಮಾತುಗಳೇನೇ ಆಗಿರ್ತವೆ. ನಮ್ಮ ಮನಸ್ಸಲ್ಲಿರುವ ನೋವು ಮರೆತು ಏನಾದರೂ ಸಾಧಿಸಬೇಕಲ್ಲ ಅಂತ ಅನಿಸುತ್ತೆ. ಈಗಿನ ಕಾಲದಲ್ಲಿ ಕಷ್ಟ ಅಂತ ಯಾರಿಗಾದರೂ ಅನ್ನೋಕ್ಕಿಂತಲೂ ಗೊತ್ತಿರೋರ ಮುಂದೆ ಹೇಳೋಕ್ಕೆ ಹೋದ್ರೇ ಅವ್ರು ಬ್ಯುಸಿ ಲೈಫಲ್ಲಿ ಅವರೇ ಬ್ಯುಸಿ ಆಗಿಬಿಡ್ತಾರೆ. ಅಂಥದ್ರಲ್ಲೂ ನೀವು ನಮಗೋಸ್ಕರ ಟೈಮ್ ಕೊಟ್ಟು ನಮ್ಮ ನೋವಿಗೆ ಸ್ಪಂದಿಸಿ ದುಃಖದಲ್ಲಿರೋರಿಗೆ ಸಮಾಧಾನ ಪಡಿಸಿ ಖುಷಿಯಲ್ಲಿರೋರಿಗೆ ಇನ್ನಷ್ಟು ಖುಷಿ ಪಡಿಸ್ತೀರಲ್ಲಣ್ಣ, ಅದೇ ಗ್ರೇಟ್ ಅಣ್ಣ. ಯಾವಾಗಲೂ ಈ ಪ್ರೋಗ್ರಾಮ್ ಹಿಂಗೆ ಕಂಟಿನ್ಯೂ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಂತಿ ನಿಮ್ಮ ಅಭಿಮಾನಿ ಕವಿತಾ ಚೂರಿ. ನನಗೆ ಮನಸ್ಸಿನ ಮಾತು ಕಾರ್ಯಕ್ರಮ ಅಚಾನಕವಾಗಿ ನಾನು ಭೇಟಿಯಾಗಿರುವಂಥದ್ದು, ಯಾಕಂದರೆ ನನಗೆ ಬೇಜಾರಾಯಿತು ಅಂತ ಮನಸ್ಸಿನ ಮಾತು ಕಾರ್ಯಕ್ರಮವನ್ನು ನೋಡಿದೆ. ಸೊ ಅವಾಗ ನಿಮ್ಮ ವಿಡಿಯೋಸ್ ತುಂಬ ನನಗೆ ನನಗೆ ನೋವಾಗಿರುವಂಥದ್ದು ಅವತ್ತಿನ ದಿನವನ್ನು ನನಗೆ ಜೀವನದಲ್ಲಿ ಒಂದು ಬದಲಾವಣೆಯನ್ನು ತಂತು. ಸೊ ಅದಾದಮೇಲೆ ನನ್ನ ಜರ್ನಿ ಮನಸ್ಸಿನ ಮಾತನ್ನು ಕಾರ್ಯಕ್ರಮದ ಜೊತೆ ಹೀಗೆ ಸ್ಟಾರ್ಟ್ ಆಗ್ತಾ ಹೋಯಿತು. ಅಟ್ ಪ್ರೆಸೆಂಟ್ ಎಷ್ಟು ಅಟ್ಯಾಚ್ ಆಗಿದ್ದೀನಿ ಅಂತಂದರೆ, ದಿನ ಒಂದು ನುಡಿ ಕೇಳಲಿಲ್ಲ, ನಿಮ್ಮ ವಾಯ್ಸ್ ಕೇಳಲಿಲ್ಲ ಅಂತಂದರೆ ವಿ ಫೀಲ್ ಬ್ಯಾಡ್. ಸೊ ನಮಗನ್ಸುತ್ತೆ ಏನೋ ಮಿಸ್ ಮಾಡ್ಕೊಳ್ತಿದ್ದೀವಿ ನಾವು ಅಂತ ಅನಿಸುತ್ತೆ. ಅದರ ಜೊತೆಯಲ್ಲಿ ಮನಸ್ಸಿನ ಮಾತು ಕಾರ್ಯಕ್ರಮದಿಂದ ಎಷ್ಟೋ ವ್ಯಕ್ತಿಗಳ ಜೀವನ ಬದಲಾಗಿದೆ. ನಾನು ನಿಮ್ಮ ಏನು ಕೌನ್ಸಿಲಿಂಗ್ ಮಾಡ್ತಿರಲ್ಲ, ಎಲ್ಲ ವಿಡಿಯೋ ಸೆಂಡ್ ಮಾಡಿದಾಗ ಆ ವಿಡಿಯೋನ ಕೇಳಿದರೆ ಎಷ್ಟು ಸಮಸ್ಯೆಗಳಿಂದ ಜನ ಒದ್ದಾಡ್ತಿದ್ದಾರೆ ಅಂತ ಅನಿಸುತ್ತೆ. ಸೊ ಅಂಥವರಲ್ಲಿ ನಮ್ಮ ಸಮಸ್ಯೆಗಳು ಏನು ಅಲ್ಲ ಅಂತ ಧೈರ್ಯದಿಂದ ಮುಂದೆ ಹೋಗಬೇಕಾಗುತ್ತೆ. ಸೊ ಇಂತಹ ಒಳ್ಳೆ ಕೆಲಸ ನೀವು ಮಾಡ್ತಿದ್ದೀರಾ, ಆ ದೇವರು ಆ ಯಶು ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಬೇಡ್ಕೊಳ್ತೀನಿ. ಆ್ಯಂಡ್ ಅದರ ಜೊತೆಯಲ್ಲಿ ಅನಾಥರಿಗಾಗಲಿ ಬಡವರಿಗಾಗಲಿ ಇಂಥ ಕೊರೋನಾ ಟೈಮಲ್ಲಿ ಇಂಥ ಪ್ಯಾಂಡಮಿಕ್ ಸಿಚುವೇಶನಲ್ಲಿ ನೀವು ತುಂಬಾ ಸಪೋರ್ಟ್ ಮಾಡ್ತಿದ್ದೀರಾ, ಅವ್ರಿಗೆ ಸಹಾಯ ಮಾಡ್ತಿದ್ದೀರಾ. ಸೊ ನಿಮ್ಮನ್ನು ಆ ದೇವರು ಇನ್ನೂ ನಿಮಗೆ ಹೆಚ್ಚು ಸಹಾಯ ಮಾಡೋಷ್ಟು ಆ ದೇವರು ನಿಮಗೆ ಒಳ್ಳೇದು ಮಾಡಲಿ, ಆ ದೇವರು ಶಕ್ತಿ ಕೊಡಲಿ ಅಂತ ನಾನು ಬಯಸ್ತೀನಿ. ಒಳ್ಳೆಯದಾಗಲಿ, ಆ ಭಗವಂತನಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ಒಳ್ಳೆಯವರಿಗೆ ಒಳ್ಳೆಯದಾದರೆ ಚೆನ್ನಾಗಿರುತ್ತೆ ಅಂತ. ಸೊ ಇಂಥ ಒಂದು ಆಪರ್ಚುನಿಟಿನ ನಮಗೆ ಕೊಟ್ಟದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ಅಭಿಪ್ರಾಯಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಕೊಟ್ಟಿದ್ದಕ್ಕೆ, ಆ್ಯಂಡ್ ನಾನು ನಿಮ್ಮ ಕಾರ್ಯಕ್ರಮದ ಒಂದು ಚಿಕ್ಕ ಅಭಿಮಾನಿ. ಸೊ ನಾನು ನಿಮ್ಮ ಜೊತೆ ಯಾವಾಗಲೂ ಇರ್ತೀನಿ ಅಂತ ಈ ಒಂದು ವಿಡಿಯೋ ಮುಖಾಂತರವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್, ಆ್ಯಂಡ್ ವಿ ಆರ್ ಆಲ್ಸೋ ಸಪೋರ್ಟಿಂಗ್ ಯು ಸರ್, ಆ್ಯಂಡ್ ವಿ ಆರ್ ಆಲ್ಸೋ ದೇರ್ ವಿತ್ ಯು ಆಲ್ವೇಸ್ ಸರ್. ಥ್ಯಾಂಕ್ ಯು ಸೋ ಮಚ್. ಹಾಯ್ ಸರ್ ನಮಸ್ತೆ. ಸೋನು ಸರ್ ನನ್ನ ಹೆಸರು ಸ್ವಾತಿ ಅಂತ ಹೇಳಿಬಿಟ್ಟು, ಪ್ರತಿದಿನ ನಿಮ್ಮ ಲೈವ್ ಮಾತ್ರ ಯಾವತ್ತೂ ಮಿಸ್ ಮಾಡ್ಕೊಳ್ಳಲ್ಲ ಸರ್. ನಾನು ನೀವು ಹೇಳೋ ಮಾತುಗಳು ಮಾತ್ರ ತುಂಬಾ ಧೈರ್ಯ ತುಂಬುತ್ತೆ ಸರ್ ನಿಜವಾಗ್ಲೂ. ಮತ್ತು ಹೇಳಬೇಕಂದ್ರೆ ಪ್ರತಿಯೊಂದು ನೊಂದು ಮನಸ್ಸುಗಳಿಗೆ ಹೇಳುವಂಥ ಮಾತುಗಳು ನಿಜವಾಗ್ಲೂ ಸರ್ ಏನಿದ್ರ ಬಗ್ಗೆ ಹೇಳಬೇಕಂತಲೇ ಗೊತ್ತಾಗಲ್ಲ. ಆದರೂ ಎಲ್ಲ ಹೇಳ್ತಿರಲ್ಲ ಸರ್ ಈ ಥರ ಈರಿ ಮಾಡಿ ಚೆನ್ನಾಗಿ ಯಾವುದೇ ರೀತಿ ಯಾರಿಗೂ ಕೆಟ್ಟದ್ದು ಬಯಸಬೇಡಿ ಅಂತ ಹೇಳ್ತಿರಲ್ಲ ಸರ್. ಮತ್ತು ಪ್ರತಿಯೊಂದು ತಪ್ಪು ಮಾಡಿದರೆ ಅವ್ರು ಫೋನ್ ಹಚ್ಚಿ ಈ ಥರ ಸರ್ ನಾನು
ಈ ಥರ ಮಾಡ್ತಾಯಿದ್ದೀನಿ ಹೆಂಗೆ ಸರ್ ಇದಕ್ಕೆ ಪರಿಹಾರ ಅಂತ ಕೇಳಿದಾಗ ಅದು ಹೇಳೋ ಮಾತುಗಳು ನಿಜವಾಗ್ಲೂ ಸರ್ ಅದು ದೊಡ್ಡವ್ರಿಗೆ ಸುತ್ತಿಗೆ ಹೇಳೋಕ್ಕಾಗಲ್ಲ ಆ ಥರದ ತಿಳುವಳಿಕೆ ಹೇಳ್ತಾರೆ ಸರ್ ನೀವು ಅವರು ಸರಿಯಾದ ದಾರಿಗೆ ನಡೀಲಿ ಅಂತ ಹೇಳಿಬಿಟ್ಟು ನಾನು ನೊಂದಿರೋಳೆ ಸರ್ ಹೇಳಬೇಕಂದ್ರೆ ಆದರೆ ಈ ನೊಂದಿದ್ದೀನಿ ಅಂತ ಹೇಳಿಬಿಟ್ಟು ನಾನು ಕಷ್ಟ ಮಾತ್ರ ಹೇಳ್ಕೊಳ್ಳೋಲ್ಲ ಸರ್ ಯಾಕಂದರೆ ಪ್ರತಿಯೊಂದು ಶೋನೂ ನೋಡ್ತಾ ಇದ್ದೀನಿ ನಿಮ್ಮದು ಅದರಲ್ಲೇ ನಾನು ನನ್ನ ಜೀವನನ ನಾನು ಅರ್ಥ ಮಾಡ್ಕೊತಾ ಇದ್ದೀನಿ ಸರ್ ನಾನು ಯಾವ ಥರ ಇರಬೇಕು ಯಾವ ಥರ ಇಲ್ಲ ಅಂದ್ಬಿಟ್ಟು ಸರ್ ನೀವು ಯಾವಾಗಲೂ ಈ ಥರ ಶೋನ ನಡೆಸ್ತಾ ಇರಬೇಕು ಸರ್ ನಿಜವಾಗ್ಲೂ ಯಾವುದೇ ಕಾರಣಕ್ಕೂ ಇದನ್ನು ಬಿಡಬೇಡಿ ಸರ್ ದಯವಿಟ್ಟು ನಂಬಿರೋ ಜೀವಗಳಿಗೆ ಯಾವತ್ತೂ ಇದನ್ನು ಮಾಡಿಬಿಡಿ ಸರ್ ನೀವು ಎಲ್ಲರೂ ನೀವು ಹೇಳೋ ಪ್ರತಿಯೊಂದು ಮಾತಲ್ಲೂ ನೀವು ಹೇಳೋ ಪ್ರತಿಯೊಂದು ಭರವಸೆಯ ಮಾತುಗಳು ನಮ್ಮ ಪಾಲಿಗೆ ದೊಡ್ಡ ದೇವರೇ ಸರ್ ನೀವು ನಿಜವಾಗ್ಲೂ ನೀವು ಹೇಳೋ ಮಾತುಗಳು ಕೇಳಿ ನಾವು ಧೈರ್ಯ ತುಂಬ್ಕೊತಾ ಇದ್ದೀವಿ ಸರ್ ನಾವು ನಿಮ್ಮ ಮೋಟಿವೇಶನ್ ಮಾತ್ರ ಚೆನ್ನಾಗೆಲ್ಲ ಅದರಲ್ಲಿ ಹೇಳೋ ಪ್ರತಿಯೊಂದು ಮಾತುಗಳು ತುಂಬಾ ಅರ್ಥ ಕೊಡ್ತಾ ಇದ್ದಾವೆ ಸರ್ ನಮಗೆ ಅದರಿಂದ ನಮಗೆ ಸ್ಫೂರ್ತಿಯಾಗಿದೆ ಸರ್ ಹೇಳಬೇಕಂದ್ರೆ ತುಂಬ 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 ಧನ್ಯವಾದಗಳು ಸರ್ ನಿಮಗೆ ಕೋಟಿ ಕೋಟಿ ನಮಸ್ಕಾರಗಳು ಸೋನೋಣ ನಮಸ್ತೆ ನಾನು ನಿಮ್ಮ ಮನಸ್ಸಿನ ಮಾತುಗಳು 200 ದೇಶದ ಪ್ರೋಗ್ರಾಮ್ ಇದಾಗ್ತಿದೆ ಅಂತಿದ್ದೀರ ತುಂಬ ಖುಷಿ ಆ್ಯಂಡ್ ನಿಮ್ಮ ಲಿಸ್ಟಿಂದ ನಾನು ಕಲ್ತಿದ್ದೇನಂತಂದರೆ ಒಂದು ಫ್ಯಾಮಿಲಿ ಅಂದರೆ ಹೆಂಗಿರಬೇಕು ಆ್ಯಂಡ್ ಒಬ್ಬರು ಕೂಡ ಮಾತಾಡೋ ಕಾಲಕ್ಕೆ ಎಷ್ಟು ಸೂಕ್ಷ್ಮ ಇರಬೇಕು ಅವೆಲ್ಲ ಕಲ್ತಿದ್ದೇನೆ ಆ್ಯಂಡ್ ಆ ದೇವರು ನಿಮಗೆ ಇದೇ ಥರ ಆಯಸ್ಸು ಆರೋಗ್ಯ ಕೊಡ್ತಾ ಇರಲಿ ಆ್ಯಂಡ್ ಒಳ್ಳೆ ಒಳ್ಳೆ ವಿಡಿಯೋ ನೀವು ಮಾಡ್ತಾ ಇರಿ ನಮ್ಮ ಸಪೋರ್ಟ್ ನಿಮ್ಗೆ ಯಾವಾಗಲೂ ಇರುತ್ತೆ ಆ್ಯಂಡ್ ಅಣ್ಣ ಅನ್ನೋ ಒಂದು ವರ್ಡ್ ಹೆಂಗಿರಬೇಕು ಅಂತಂದರೆ ನಿಮ್ಮನ್ನು ನೋಡಿ ಕಲಿಬೇಕು ಯಾಕಂದರೆ ಅಣ್ಣನ ವರ್ಡಿಗೆ ಬೆಲೆನೇ ಕಟ್ಟೋಕ್ಕಾಗಲ್ಲ ಅಂತಾರೆ ಅದೇ ರೀತಿ ನೀವು ಆಡೋ ಮಾತುಗಳಿಗೆ ಬೆಲೆನೇ ಕಟ್ಟೋಕ್ಕಾಗಲ್ಲ ಬಟ್ ನನಗಿಲ್ಲಿ ಒಂದು ಮಾತು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಏನಂತಂದರೆ ಒಬ್ಬರಿಗೆ ದೇವಸ್ಥಾನಕ್ಕೆ ಹೋದರೆ ತುಂಬ ಮನಸ್ಸಿಗೆ ಶಾಂತಿ ಸಿಗುತ್ತೆ ಒಬ್ಬರಿಗೆ ಡ್ರಿಂಕ್ಸ್ ಮಾಡಿದರೆ ತುಂಬ ಮನಸ್ಸಿಗೆ ಶಾಂತಿ ಸಿಗುತ್ತೆ ಬಟ್ ನನಗೆ ನಿಮ್ಮ ಮಾತು ಕೇಳಿದ್ರೆ ತುಂಬ ಅಂದರೆ ತುಂಬ ಮನಸ್ಸಿಗೆ ಶಾಂತಿ ಸಿಗುತ್ತೆ ಅಣ್ಣ ಹಾಯ್ ಸೋನು ಸರ್ ಗುಡ್ ಈವ್ನಿಂಗ್ ಹೇಗಿದ್ದೀರಾ ನಿಮ್ಮ ಬಗ್ಗೆ ಹಾ ಏನು ಹೇಳಿದ್ರು ಕಮ್ಮಿದೆ ಅಂತ ಅನ್ಸುತ್ತೆ ಯಾಕಂದ್ರೆ ನೀವು ಏಜ್ಗೆ ಮೀರಿದ್ದನ್ನು ತಿಳ್ಕೊಂಡಿದ್ದೀರಾ ಮತ್ತೆ ಹಾಗೆ ಏಜ್ಗೆ ಮೀರಿದ್ದನ್ನ ಹೇಳೋ ಪ್ರಯತ್ನ ಕೂಡ ಮಾಡ್ತಾ ಇದ್ದೀರಾ ಹೀಗೆ ನಾವಿಲ್ಲಿ ನಿಮ್ಮ ಶ್ರಮ ಅಂತ ಹೇಳ್ತೀನಿ ಹಾಗೆ ಮೇನ್ ನೋಟಿಸ್ ಅಂತ ಅಂದ್ರೆ ಸೋನು ಅವರಲ್ಲೂ ಒಂದು ನಗು ಅನ್ನೋ ಮಗು ಇದೆ ಅಂತ ಸಪ್ಪೆ ಸುರೇಶ್ ಅವ್ರನ್ನ ನೋಡಿದ್ರೆ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿ ಯಾವುದು ನೀವು ಮಾಡ್ತಿರೋ ವಿಡಿಯೋದಾಗ್ಲಿ ಮತ್ತೆ ನೀವು ತಗೊಳ್ಳೋ ಅಂತ ಕಾನ್ಸೆಪ್ಟೇ ಇರ್ಬೋದು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿ ಒಳ್ಳೊಳ್ಳೆ ಸ್ಪೀಚ್ ನ ಹೇಳ್ತಾ ಹೋಗ್ತಾ ಇದ್ದೀರಾ ಏನ್ ಹೇಳೋದು ಗೊತ್ತಾಗ್ತಾ ಇಲ್ಲ ಬಟ್ ನನ್ನ ಕಡೆಯಿಂದ ನಿಮ್ಗೆ ನಿಮ್ ಟೀಮ್ ವರ್ಕ್ಗೆ ಗುಡ್ ಲಕ್ ಆ್ಯಂಡ್ ಆಲ್ ದ ಬೆಸ್ಟ್ ಸರ್ ಹಾಯ್ ಗಾಯ್ಸ್ ನನ್ನ ಹೆಸರು ಅಲಿಯಸ್ಗರ್ ಅಂತೇಳಿ ಸೋನುರವರೇ ನಿಮ್ಮ ವಿಡಿಯೋದಿಂದ ಬೇರೆಯವರಿಗೆ ಎಷ್ಟು ಯೂಸ್ಫುಲ್ ಆಗಿದೆ ಎಷ್ಟು ಪ್ರಯೋಜನಕಾರಿ ಆಗಿದೆ ನಂಗೆ ಗೊತ್ತಿಲ್ಲ ಆದರೆ ನನಗೆ ಅಂತೂ ಹೇಳಬೇಕಂದ್ರೆ ಓಕೆ ನನಗೆ ನನ್ನಿಂದ ಏನಾದರೂ ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯ ಅನ್ನೋ ಆ ಒಂದು ಏನು ಹೇಳ್ತೀನಿ ಒಂದು ಕಾನ್ಫಿಡೆನ್ಸ್ ನನ್ನಲ್ಲಿ ಬಂದಿದೆ ಎಷ್ಟೋ ಮೋಟಿವೇಟಿಂಗ್ ವಿಡಿಯೋನು ನೋಡ್ತಾ ಇರ್ತೀನಿ ಆದರೆ ನಿಮ್ಮ ಆ ಒಂದು ವಿಡಿಯೋ ಅಂದರೆ ನನಗೆ ನಿಮ್ಮ ಆ ಒಂದು ವಾಯ್ಸ್ ಇದೆಯಲ್ಲ ಆ ಒಂದು ಎಕ್ಸ್ಪ್ಲೈನ್ ಮಾಡೋ ರೀತಿ ನಿಜ ಕೂಡ ಗ್ರೇಟ್ ಸರ್ ಒಂದು ಕಮೆಂಟ್ ಹಾಕಿದ್ದೆ ರಾತ್ರಿ ಮಲಗುವಾಗ ಆಲೋಚನೆ ಮಾಡಿ ಮಲಗ್ತೀನಿ ಬೆಳಿಗ್ಗೆ ಎದ್ದು ಎಕ್ಸಸೈಸ್ ಮಾಡಬೇಕಂತೇಳಿ ಆದರೆ ಬೆಳಿಗ್ಗೆ ಹೇಳುವಾಗ ಆ ಮೂಡೇ ಇರೋದಿಲ್ಲ ಅಂತೇಳಿ ಸೊ ನೀವು ಅದಕ್ಕೊಂದು ಒಳ್ಳೆ ಉತ್ತರವನ್ನು ಕೂಡ ಅದಕ್ಕೆ ನನಗೆ ರಿಪ್ಲೈ ಕೂಡ ನೀಡಿದ್ರಿ ಸೊ ಅದರ ಪರಿಣಾಮವಾಗಿ ಇವತ್ತು ನಾನು ಗ್ರೌಂಡಲ್ಲಿ ಬಂದು ನಿಂತಿದ್ದೀನಿ ಒಂದು ಸ್ವಲ್ಪ ಆಚೀಚಲು ವಾರ್ಮ್ ಅಪ್ ಮಾಡಿ ಬಂದೆ ನನ್ನ ವಿಡಿಯೋ ಮಾಡಬೇಕಂತ ನೆನಪಾಯಿತು ಸೊ ಸರ್ PSI ಆಗಬೇಕಂತಂದು ಆಸೆ ಇದೆ ಸರ್ ಆದರೆ ಏನು ಮಾಡೋದು ಫಿಟ್ನೆಸ್ ಸ್ವಲ್ಪ ಕಡಿಮೆ ಇದೆ ಆಲ್ ದ ಬೆಸ್ಟ್ ಸರ್ ಮುಂದಿನ ದಿನಗಳಲ್ಲಿ ಒಂದೊಳ್ಳೆ ಯೂಟ್ಯೂಬರ್ ಆಗಿ ಒಂದೊಳ್ಳೆ ಮೋಟಿವೇಟರ್ ಆಗಿ ನೀವು ಹೊರಗೆ ಬನ್ನಿ ಅಂತೇಳಿ ಹಾರೈಸ್ತಾ ಕೀಪ್ ಇಟ್ ಅಪ್ ಬ್ರೋ ಆಲ್ ದ ಬೆಸ್ಟ್
ನಮಸ್ತೆ ಸೋನು ಸರ್, ನನ್ನ ಹೆಸರು ಸ್ನೇಹಾ ರೇಖಾ ಅಂತ. ಮೊದಲಿಗೆ ನಿಮ್ಮ ಬಗ್ಗೆ ಮಾತಾಡೋದಕ್ಕೆ ಒಂದು ಅವಕಾಶ ನಮಗೆ ಮಾಡಿಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಒಂದು ಮಾತಿದೆ, ವಯಸ್ಸು ಚಿಕ್ಕದಾದ್ರೇನು, ನಾ ಪಟ್ಟಿರೋ ಕಷ್ಟ ಕಲಿತಿರೋ ಪಾಠ ಬೆಟ್ಟದಷ್ಟು, ಅರಿತಿರೋ ಜೀವನ ಯಾರು ಹೂಯಿಸಿರೋದಷ್ಟು ಅಂತ. ನಿಮ್ಮ ಬದುಕಲ್ಲಿ ಎಷ್ಟು ಕಷ್ಟಪಟ್ಟಿದ್ದೀರಾ, ಎಷ್ಟು ನೋವು ಅನುಭವಿಸಿದ್ದೀರಾ ನಮಗೆ ಗೊತ್ತಿಲ್ಲ. ಆದರೆ ವಯಸ್ಸಿಗೂ ಮೀರಿದ ಪ್ರಬುದ್ಧತೆ ಇದೆ. ನಿಮ್ಮ ವಯಸ್ಸಿಗೂ ನಿಮ್ಮ ಪ್ರಬುದ್ಧತೆಗೂ ಅಜಿಬಿಜಾಂತರ ವ್ಯತ್ಯಾಸ ಇದೆ. ಇವತ್ತು ನಿಮಗೊಂದು ಆಲೋಚನೆ ಬಂದಿದೆಯಲ್ಲ ಸರ್, ಬೇರೆಯವ್ರ ಕಷ್ಟಗಳನ್ನು ನಾನು ಸ್ಪಂದಿಸಬೇಕು, ಬೇರೆಯವ್ರ ನೋವುಗಳಿಗೆ ನಾನು ಧನಿಯಾಗಬೇಕು ಅನ್ನೋದು, ಆ ಒಂದು ವಿಚಾರನೇ ಅದ್ಭುತ. ನಿಮ್ಮ ಪಯಣ ಹೇಗೆ ಮುಂದುವರಿಲಿ, ಇವತ್ತು ನಿಮ್ಮ ಮಾತುಗಳಿಂದ ಎಷ್ಟೋ ಜನರು ನೋವುಗಳು ದೂರ ಆಗಿದೆ. ನನ್ನ ಬದುಕಲ್ಲಿ, ನನ್ನ ವೈಯಕ್ತಿಕ ಬದುಕಲ್ಲಿ ನಿಮ್ಮ ಮಾತಿಂದ ಆಗಿರೋ ಬದಲಾವಣೆ, ಇವತ್ತು ಯಾರು ಎಷ್ಟೇ ಕೆಟ್ಟದಾಗ ಮಾತಾಡಿದ್ರು ನಾನು ರಿಟರ್ನ್ ಮಾತಾಡಲ್ಲ. ಇವತ್ತು ನನ್ನ ಲೈಫಲ್ಲಿ ಒಂದು ಗುರಿ ಇದೆ, ಒಂದು ಕೆಟ್ಟ ಆಲೋಚನೆಗಳಿಂದ ಹೊರಗಡೆ ಬಂದಿದ್ದೀನಿ. ಪಾಸ್ಟು ಫ್ಯೂಚರ್ ಬಗ್ಗೆ ಯೋಚನೆ ಮಾಡಲ್ಲ, ಪ್ರೆಸೆಂಟಲ್ಲಿ ಜೀವಿಸ್ತೀನಿ. ಇದೆಲ್ಲ ಆಗಿದ್ದು ನಿಮ್ಮ ಮಾತುಗಳಿಂದ. ನಿಮ್ಮ ಮಾತಿಗಷ್ಟು ಶಕ್ತಿ ಇದೆ, ನಿಮ್ಮ ಮಾತಿಂದ ಎಷ್ಟೋ ಜನರ ಜೀವನ ಬದಲಾಗಿದೆ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಿಮ್ಮ ಪಯಣ ಮುಂದುವರಿಲಿ, ನಿಮ್ಮ ಕಾರ್ಯಕ್ರಮ ಆಗಲಿ, ನಿಮ್ಮ ವೈಯಕ್ತಿಕ ಬದುಕಾಗಲಿ ಇನ್ನಷ್ಟು ಅಭಿವೃದ್ಧಿಯನ್ನು ಹೊಂದಲಿ ಅಂತ ಹಾರೈಸ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ. ನಮ್ಮ ಮನಸ್ಸಿನ ಮಾತುಗಳನ್ನು ಹಂಚಿಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಸೋನು ಸರ್ ನಮಸ್ಕಾರ, ಶುಭ ಸಂಜೆ. ನಾನು ಲಕ್ಷ್ಮೀಕಾಂತ್ ಸಿಂಪಿ. ಇವತ್ತು ಖುಷಿಯ ಸಮಾಚಾರ ಏನಂದ್ರೆ, ನಿಮ್ಮ ಮನಸ್ಸಿನ ಮಾತು ವಿತ್ ಸೋನು ಸರ್ ಈ ಕಾರ್ಯಕ್ರಮ 200ನೇ ಸಂಚಿಕೆ ತಲುಪಿದೆ. ಇದು ಒಂದು ಒಳ್ಳೆಯ ಕಾರ್ಯಕ್ರಮ, ಎಲ್ರು ಕಾಯ್ತಾ ಇರ್ತಾರೋ ಅದೇ ರೀತಿ ನಾನು ಕೂಡ ತುಂಬಾನೇ ನಿಮ್ಮ ವಿಡಿಯೋಗೋಸ್ಕರ ಕಾಯ್ತಾ ಇರ್ತೀನಿ. ಯಾಕಂದ್ರೆ ಧೈರ್ಯ ತುಂಬುವ ಮಾತುಗಳು, ಸ್ಫೂರ್ತಿದಾಯಕ ಮಾತುಗಳು, ಯಾರಿಗೂ ಜೀವನದ ಬೇಡ ಅನ್ಸಿದ್ರೆ ಅವರಿಗೆ ಮತ್ತೆ ಬದುಕಬೇಕಪ್ಪ ಅನ್ನೋ ಧೈರ್ಯ ತುಂಬುತ್ತೆ ನಿಮ್ಮ ಮಾತುಗಳು. ನೀವು ಮಾತಾಡ್ತಿರಲ್ಲ, ಒಂದೊಂದು ಮಾತು ಅದು ಮಾತಲ್ಲ ಮುತ್ತು. ಯಾಕಂದ್ರೆ ನಿಮ್ಮ ಧ್ವನಿ ಆ ಥರ ಇದೆ, ನಿಮ್ಮ ಶೈಲಿ ಆ ಥರ ಇದೆ, ತುಂಬಾ ಚೆನ್ನಾಗಿ ನಿಮ್ಮ ಕನ್ನಡ ಆ ಥರ ಮಾತಾಡ್ತೀರಾ. ಕೇಳ್ತಾದ್ರೆ ಕೇಳ್ತಾನೆ ಇರ್ಬೇಕನ್ಸುತ್ತೆ ಸರ್. ಹೀಗೆ ನಿಮ್ಮ ಮನಸ್ಸಿನ ಮಾತು ಕಾರ್ಯಕ್ರಮ ನಡೀತಾ ಇರಲಿ. ಹೀಗೆ 200 ಅಲ್ಲ 1000 2000ಕ್ಕಿಂತ ಹೆಚ್ಚು ನಿಮ್ಮ ಸಂಚಿಕೆಗಳು ಮೂಡ್ ಬರಲಿ. ಪ್ರತಿಯೊಬ್ಬರಿಗೂ ಈ ವಿಡಿಯೋದಿಂದ, ನಿಮ್ಮ ಮನಸ್ಸಿನ ಮಾತು ಕಾರ್ಯಕ್ರಮದಿಂದ ಸಹಾಯವಾಗಲಿ, ದಾರಿದೀಪ ಆಗಲಿ. ಯಾಕಂದ್ರೆ ನಾನು ನೋಡಿದ್ದೀನಿ, ಪ್ರತಿಯೊಬ್ಬರು ನಿಮಗೆ ಕರೆ ಮಾಡಿ ಅಣ್ಣ ಅಂತಾರೆ, ತಮ್ಮ ಅಂತಾರೆ, ಗುರುಗಳು ಅಂತಾರೆ, ಇನ್ನು ಕೆಲವರು ದೇವರು ಅಂತ ಹೇಳಿದ್ದಾರೆ. ನೀವು ಮಾಡೋ ಒಳ್ಳೆ ಕೆಲಸಕ್ಕೆ ಈ ಎಲ್ಲ ಸಂಬಂಧಗಳು ಕೊಡ್ತಾ ಇದ್ದಾರೆ ನಿಮಗೆ. ಆದ ಕಾರಣ ನಿಮ್ಮ ಕೆಲಸ ನಿಲ್ಲಬಾರದು, ಹೀಗೆ ಮುಂದುವರಿಲಿ. ನನ್ನ ಕೂಡ ತುಂಬಾನೇ ಮನಸ್ಸಿಗೆ ಬೇಜಾರಾದಾಗ ನಿಮ್ಮ ವಿಡಿಯೋಸ್ಗಳು ಕೇಳ್ತಾ ಇರ್ತೀನಿ, ಕೆಲವೊಂದು ಡೌನ್ಲೋಡ್ ಮಾಡಿ ಇಟ್ಕೋತೀನಿ. ಆದ ಕಾರಣ ಮನಸ್ಸಿಗೆ ನೋವಾದಾಗ ಈ ತರ ಕೇಳಿದ್ರಿ, ತುಂಬಾನೇ ಸಮಾಧಾನ, ಧೈರ್ಯ, ಖುಷಿ ಆಗುತ್ತೆ. ನಾನು ಕೂಡ ಕಾಯ್ತಾ ಇರ್ತೀನಿ ನಿಮ್ಮ ಎಲ್ಲ ವಿಡಿಯೋಗಳಿಗೆ. ಹೀಗೆ ಮುಂದುವರಿಲಿ ಸರ್ ನಿಮ್ಮ ಕಾರ್ಯಕ್ರಮ, ತುಂಬಿರುವುದಿಲ್ಲ. ಧನ್ಯವಾದಗಳು ಸೋನು. ನಿಮ್ಮ ಮಾತು ಜೇನು, ನಿಮ್ಮ ಕಾರ್ಯಕ್ರಮ ಹೀಗೆ ಮೂಡ್ತಾ ಬರಲಿ ಇನ್ನು. ಧನ್ಯವಾದ ಸರ್. ಸರ್ ನಮಸ್ಕಾರ, ನನ್ನ ಹೆಸರು ಕಟ್ನಾ ವಿಶ್ವ ಅಂತ. ನನ್ನ ನಿಮ್ಮ ಕಾರ್ಯಕ್ರಮಕ್ಕೆ ಪರಿಚಯ ಮಾಡಿಸಿದ್ದು ನಯನಾ ಸಿಸ್ಟರ್ ಅಂತ. ಮೊದಲಿಗೆ ಅವ್ರು ನಾನು ಉತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಿಮ್ಮ ಮನಸ್ಸಿನ ಮಾತು ವಿಡಿಯೋಸ್ ನೋಡ್ತಾ ಇರ್ತೀನಿ ಇದುವರೆಗೂ ಒಂದು 20-30 ವಿಡಿಯೋಸ್ ನೋಡಿರ್ತೀನಿ. ನೊಂದ ಜೀವಿಗಳಿಗೆ ಒಂದು ಭರವಸೆಯ ಸ್ಫೂರ್ತಿದಾಯಕ ಮಾತುಗಳಿಂದ ನೇರವಾಗಿ ಕರೆ ಮುಖಾಂತರ ಧೈರ್ಯ ತುಂಬುವ ಕೆಲಸ ಮಾಡ್ತಿದ್ದೀರಿ. ಜೊತೆಗೆ ನಿಮ್ಮ ಮನಸ್ಸಿನ ಮಾತು ಕಾರ್ಯಕ್ರಮದ 200ನೇ ಸಂಚಿಕೆಯ ಸಂಭ್ರಮದಲ್ಲಿದ್ದೀರಿ. ಒಳ್ಳೆಯದಾಗಲಿ ಸರ್, ಮನಸ್ಸಿನ ಮಾತು ಸಂಚಿಕೆಗಳು ಇನ್ನೂ ಹೆಚ್ಚು ಹೆಚ್ಚಾಗಲಿ. ಭಗವಂತ ನಿಮಗೆ ಆಯುರಾರೋಗ್ಯ ಕೊಟ್ಟು ಹರಸಲಿ ಎಂದು ಮನಸ್ಫೂರ್ತಿಯಿಂದ ಹಾರೈಸುತ್ತಾ ನಮಸ್ಕಾರ, ಧನ್ಯವಾದ. ನನ್ನ ನಲ್ಮೆಯ ಸ್ನೇಹಿತರೆಲ್ಲರಿಗೂ ನಮಸ್ಕಾರ, ಸೋನು ಸರ್ಗೂ ನಮಸ್ಕಾರ. ನಾನು ಪ್ರತಾಪ್ ಮಾತಾಡ್ತಿರೋದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಹೊಸಳ್ಳಿ ಗ್ರಾಮದ ನಿವಾಸಿ. ಚೆನ್ನಾಗಿದ್ದೀರಾ? ಓಹ್ ಸಾರಿ, ಚೆನ್ನಾಗಿರೋರ್ನ ಚೆನ್ನಾಗಿದ್ದೀರಾ ಅಂತ ಹೇಳುತ್ತಪ್ಪಲ್ವಾ, ಯಾಕೆಂದರೆ ನೀವು ಯಾವಾಗಲೂ ಚೆನ್ನಾಗಿರ್ತೀರಿ. ನಮ್ಮೆಲ್ಲರನ್ನು ಚೆನ್ನಾಗಿರಲು ಪ್ರತಿದಿನ ಪ್ರಯತ್ನ ಮಾಡ್ತಿದ್ದೀರಿ ಅಲ್ವೇ? ಪ್ರತಿಭೆ ಅನ್ನೋದು ಭೂಮಿ ಮುಚ್ಚಿರೋ ಕೆಂಡ ಇದ್ದ ಹಾಗೆ, ಭೂಮಿ ಮೇಲೆ ಹುಟ್ಟಿರೋ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಒಂದು ಪ್ರತಿಭೆ ಇದೆ. ಆದರೆ ಈಗ ನಿಮ್ಮಲ್ಲದು ಅದ್ಭುತ ಶಕ್ತಿಯಾಗಿ ಮಾರ್ಪಡ್ತಿದೆ. 200ನೇ ಸಂಚಿಕೆಯಲ್ಲಿ ಮನಸ್ಸಿನ ಮಾತು ಕಾರ್ಯಕ್ರಮದ ಬಗ್ಗೆ ನಾನು
ನನ್ನ ಅಭಿಪ್ರಾಯ ಕೇಳಿದಕ್ಕೂ ನಿಜಕ್ಕೂ ಶ್ಲಾಘನೀಯ. ಸಾಧ್ಯವಾದಷ್ಟು ಇದನ್ನು ಹೀಗೆ ಮುಂದುವರಿಸಿ ನಿಮ್ಮ ಕಾರ್ಯಕ್ಕೆ ನಮ್ಮೆಲ್ಲರ ಮೆಚ್ಚುಗೆ. ನೀವು ನೊಂದವರ ಪಾಲಿನ ಸಂಜೀವಿನಿ ಅಂತ ಹೇಳಲಿಕ್ಕೆ ತಪ್ಪಾಗಲ್ಲ ಸ್ನೇಹಿತರೆ. ಈ ನಿಮ್ಮ ಸೇವಾ ಗುಣ ಎಲ್ರಿಗೂ ಬರೋದಿಲ್ಲ. ಈ ನಿಮ್ಮ ಕಾರ್ಯಕ್ಕೆ ನನ್ನದೊಂದು ಸಲಾಂ. ನಾನು ನಿಮ್ಮ ಅಚ್ಚುಮೆಚ್ಚಿನ ಪ್ರೀತಿಯ ಅಭಿಮಾನಿ ಪ್ರತಾಪ್. ನಾನು ನಿಮ್ಮ ಮನಸ್ಸಿನ ಮಾತು ಕಾರ್ಯಕ್ರಮವನ್ನು ದಿನ ನೋಡ್ತಾ ಇರ್ತೀನಿ, ಪ್ರತಿಯೊಂದು ಎಪಿಸೋಡನ್ನು ಕೇಳ್ತಾನೆ ಇರ್ತೀನಿ. ನೀವು ನಡೆಸುತ್ತಿರುವ ಮನಸ್ಸಿನ ಮಾತು ಕಾರ್ಯಕ್ರಮವು ಸಾವಿರಾರು ನೊಂದ ಮನಸ್ಸುಗಳಿಗೆ ಸ್ಫೂರ್ತಿಯಾಗಿದೆ. ದೇವರು ಪ್ರತಿಯೊಬ್ಬರಿಗೂ ಒಂದೊಂದು ಕಲೆ ಕೊಡ್ತಾನಂತೆ, ಆದರೆ ನಿಮಗೆ ಅತಿ ಅದ್ಭುತವಾದ ಕಲೆ ಕೊಟ್ಟಿದ್ದಾನೆ. ಪ್ರತಿಯೊಬ್ಬರ ನೊಂದ ಮನಸ್ಸನ್ನು ಅರ್ಥ ಮಾಡಿಕೊಂಡು ಸಮಾಧಾನ ಮಾಡಿ ನೆಮ್ಮದಿಯಿಂದ ಶಾಂತಿಯಿಂದ ತಾಳ್ಮೆಯಿಂದ ಇರಿ, ಭರವಸೆ ಇಟ್ಕೊಳ್ಳಿ, ಜೀವನ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಧೈರ್ಯ ತುಂಬಿ. ಯಾರೋ ಗೊತ್ತಿರಲ್ಲ, ಪ್ರತಿಯೊಬ್ಬರು ನಿಮಗೆ ಕಾಲ್ ಮಾಡಿ ಅವ್ರ ನೋವನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾರೆ. ಇಂಥ ಒಂದು ಮನಸ್ಸಿನ ಮಾತು ಕಾರ್ಯಕ್ರಮ ಜೀವನ ಪೂರ್ತಿ ಪ್ರತಿಯೊಂದು ನೊಂದ ಮನಸ್ಸುಗಳಿಗೆ ಭರವಸೆ ಆಗಲಿ, ಸ್ಫೂರ್ತಿ ಆಗಲಿ ಅಂತ ಸದಾ ದೇವರಲ್ಲಿ ನಾನು ಪ್ರಾರ್ಥಿಸ್ತೀನಿ. ಥ್ಯಾಂಕ್ ಯು ಸರ್. ಹಾಯ್ ಸರ್, ನಮಸ್ತೆ. ನನ್ನ ಹೆಸರು ವಿಜಯಲಕ್ಷ್ಮಿ ಸಿದ್ದಣ್ಣ ಅಂತಂದ್ಬಿಟ್ಟು. ಸರ್, ನಿಮ್ಮ ಎಲ್ಲ ವಿಡಿಯೋಗಳು ತುಂಬ ಅದ್ಭುತವಾಗಿರ್ತಕ್ಕಂಥದ್ದು ಸರ್. ಯಾಕಂತಂದರೆ ಅಂಥ ಒಂದು ಅದ್ಭುತ ಕಲೆಯನ್ನು ನೀವು ಹೊಂದಿದ್ದೀರಾ. ಆ ಒಂದು ವಿಡಿಯೋಗಳಲ್ಲಿ ತುಂಬ ಶಕ್ತಿ ಇದೆ. ಯಾಕಂದರೆ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ಮನುಷ್ಯನನ್ನು ಬದಲು ಮಾಡುತ್ತೆ ಸರ್. ನಿಜವಾಗಿಯೂ ಅಂಥ ಒಂದು ಶಕ್ತಿ ನಿಮ್ಮ ವಿಡಿಯೋದಲ್ಲಿದೆ ಸರ್. ಯಾರು ಜೀವನದಲ್ಲಿ ನೊಂದಿರ್ತಾರೋ ಅಥವಾ ಫೇಲ್ಯೂರನ್ನು ಕಂಡಿರ್ತಾರೋ ಅವರು ನಿಮ್ಮ ಒಂದು ವಿಡಿಯೋಗಳನ್ನು ನೋಡಿದರೆ ನಿಜವಾಗಿಯೂ ಬದಲಾಗುವಂಥ ಒಂದು ಶಕ್ತಿ ನಿಮ್ಮ ವಿಡಿಯೋದಲ್ಲಿ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ನಿಮ್ಮ ಒಂದು ಕಲೆ ಇನ್ನೂ ಎತ್ತರಕ್ಕೆ ಬೆಳೆಯಲಿ ಅಂತ ಆಶಿಸ್ತೀನಿ ಸರ್. ಯಾಕಂತಂದರೆ ಅಂಥ ಒಂದು ಕಲೆ ಸಿಗಬೇಕಾದ್ರೆ ತುಂಬ ಅದೃಷ್ಟ ಮಾಡಿರಬೇಕು ಸರ್. ಅಂಥ ಕಲೆ ನಿಮಗೆ ಆ ದೇವರು ಕೊಟ್ಟಿದ್ದಾನೆ, ಇನ್ನೂ ಎತ್ತರಕ್ಕೆ ಬೆಳೆಯಲಿ ಅಂತ ಹೇಳ್ತಾ. ಹಲೋ ಸರ್, ನನ್ನ ಹೆಸರು ಗಂಗಾವತಿ ಅಂತ. ನಿಮ್ಮ ಎಲ್ಲ ಮೋಟಿವೇಶನ್ ವಿಡಿಯೋಗಳು ತುಂಬ ಚೆನ್ನಾಗಿ ಮೂಡ್ ಬರ್ತೀವಿ. ನನಗೆ ತುಂಬ ನೋವುಗಳನ್ನು ಮರೆಸ್ತೀವಿ ನಿಮ್ಮ ವಿಡಿಯೋಗಳು. ನೀವು ನಡೆಸ್ಕೊಡೋ ವಿಡಿಯೋಗಳಲ್ಲಿ ನನ್ನ ಜೀವನದಲ್ಲಿ ನಡೆದಿರೋ ಎಲ್ಲ ಪರೀಕ್ಷೆಗಳ ಥರ ಬಂದು ಹೋಗ್ಬಿಟ್ಟಿವೆ. ನಿಮ್ಮ ಮಾತುಗಳನ್ನ ಕೇಳ್ತಿದ್ರೆ ನಮ್ಮ ಜೀವನದಲ್ಲಿ ನಡೆದಿರೋ ನೋವುಗಳು ಮಾಯವಾಗ್ಬಿಡುತ್ತೆ. ನಮಗೆ ಒಂದು ಧೈರ್ಯ ಕೊಡ್ತವೆ ನಿಮ್ಮ ವಿಡಿಯೋಸ್ಗಳಲ್ಲಿ, ಒಂದು ಶಕ್ತಿ ಇದೆ. ನಾವು ಇನ್ನೂ ಚೆನ್ನಾಗಿ ಬದುಕಬೇಕು ಅನ್ನೋ ಧೈರ್ಯ ಭಾವನೆಗಳು ನಮ್ಮ ಮನಸ್ಸಲ್ಲಿ ಮೂಡ್ತವೆ. ನಿಮ್ಮ ಮಾತನ್ನು ಡೈಲಿ ಕೇಳದೇ ಇದ್ದರೆ ಏನೋ ಕಳ್ಕೊಂಡಿರೋ ಥರ ಅನಿಸುತ್ತೆ. ನಾನು ನನ್ನ ನೋವನ್ನು ಯಾರ ಹತ್ರನೂ ಶೇರ್ ಮಾಡ್ಕೊಳಲ್ಲ ಸರ್. ನನ್ನ ಮನಸ್ಸಿಗೆ ಬೇಜಾರು ಅನಿಸಿದ್ರೆ ನಿಮ್ಮ ವಿಡಿಯೋಸ್ನ ಕೇಳ್ತೀನಿ. ಆ ವಿಡಿಯೋಸ್ ನೋಡಿದಾಗ ನಮ್ಮ ನೋವೆಲ್ಲ ಮರ್ತುಬಿಡ್ತೀವಿ ಸರ್. ಇನ್ನೂ ತುಂಬ ಚೆನ್ನಾಗಿ ವಿಡಿಯೋಸ್ ನಡೆಸ್ಕೊಡಿ. ನಮ್ಮ ಮನ ಮುಗ್ತಿದೆ ನಿಮ್ಮ ವಿಡಿಯೋಸ್ಗಳು, ಮೋಟಿವೇಶನ್ ವಿಡಿಯೋಸ್ಗಳು. ನಿಮಗೆ ಇಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಸರ್, ಪದಗಳೇ ಸಿಕ್ತು.